ಯಾರು ಮನೆ ಬಾಡಿಗೆ ಕೊಡಿ ಏ ಸರ್ ಮನೆ ಬಾಡಿಗೆ ಬೇಕಾಯ್ತು ಓಹ್ ಅವ್ರ ನೀವು ಬಾಡಿಗೆ ಮನೇಲಿ ಹೇಗಿರ್ಬೇಕು ಏನು ಎತ್ತ ಅಂತ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಗೊತ್ತಲ್ವಾ ಸರ್ ಎಲ್ಲ ಗೊತ್ತು ಸರ್ ಆಂಟಿ ಎಲ್ಲ ಹೇಳಿದ್ದಾರೆ ಆಂಟಿ ಹೇಳೋದನ್ನ ಕೇಳೋದಕ್ಕೆ ನಾನಿದ್ದೀನಿ ಅಂಕಲ್ ಏನು ಹೇಳ್ತಾರೋ ಅದನ್ನ ನೀವುಗಳು ಕೇಳಬೇಕು ಯಾರೋ ಏನು ಹಳೆ ಬ್ಲ್ಯಾಕ್ ಅಂಡ್ ವೈಟ್ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಟೆಸ್ಟ್ ಮಾಡೋಂಗಿದ್ದಾರೆ ನೋಡಿ ನೀವು ಹಳೆ ಮನೇಲಿ ಹೇಗಿದ್ರು ನನಗೆ ಗೊತ್ತಿಲ್ಲ ಆದ್ರೆ ಇಲ್ಲಿ ತುಂಬಾ ಡಿಸಿಪ್ಲಿನ್ ಇರಬೇಕು ನೀವುಗಳು ಆಸ್ಪತ್ರೆ ಹುಟ್ಟಿರಬಹುದು ಆದ್ರೆ ನಾನು ಶಿಸ್ತು ಹುಟ್ಟಿರೋವನು ಮತ್ತೆ ನಿಮ್ಮ ಅಪ್ಪ ಅಲ್ಲ ಅಪ್ಪ ಒಳಗಿದಾರ ಅಂದೆ ಅಂಕಲ್ ಅವರು ರೂಲ್ಸ್ ಗುಟ್ಟಿರೋರು ಅಪ್ಪನ ಗುಟ್ಟಿರೋ ನಿಮ್ಮ ಮನೇಲಿ ಯಾರು ಇಲ್ಲ ಅಂತ ಕಾಣುತ್ತೆ ರೂಲ್ಸ್ ನಂಬರ್ 1 ಕಂಪಲ್ಸರಿ ಎಣ್ಣೆ ಕಂಪಲ್ಸರಿ ಎಣ್ಣೆ ಯಾವ ನೋಡ್ತಾನೆ ಸರ್ ಲಿವರ್ ಎಲ್ಲ ಹೊಡೆಸ್ಕೊಂಡು ಹೋಗ್ಬಿಡಲ್ವಾ ವಾರಕ್ಕೊಂದು 7 ದಿನ ಹೊಡಿತೀವಿ ಅಷ್ಟೇ ಮಗ ಅಂಕಲ್ ಸೀರಿಯಸ್ ಆಗಿ ಮಾತಾಡ್ತವ್ರೆ ಕಾಮಿಡಿ ಮಾಡಬೇಡ ಅಲ್ವಾ ಅಂಕಲ್ ನಂಗೆ ನೀವು ಇಷ್ಟ ಆದ್ರಿ ರೂಲ್ಸ್ ನಂಬರ್ 2 ವಾರಕ್ಕೊಂದ್ಸಲ ಹುಡುಗಿ ಬರ್ತಾಳೆ ಸರ್ ಅಂದ್ರೆ ಕಸ ಹೊಡೆಕ್ಕೆ ನೆಲ ವರ್ಷಕ್ಕೆ ಕರೆಸ್ಕೋತೀವಿ ಸರ್ ಅಂಕಲ್ ಸೀರಿಯಸ್ ಆಗಿ ಮಾತಾಡ್ತವ್ರೆ ಕಾಮಿಡಿ ಮಾಡಬೇಡ ಅಲ್ವಾ ಅಂಕಲ್ ನಂಗೆ ನೀವು ಇನ್ನೊಂದ್ಸಲ ಇಷ್ಟ ಆದ್ರಿ ರೂಲ್ಸ್ ನಂಬರ್ 3 10 ಗಂಟೆ ಮೇಲೆ ನಾಯಿ ತರ ಜೋರಾಗಿ ಹರಿಚಬಾರದು ಬಾಲ್ಕನಿ ಹತ್ರ ನಿಂತ್ಕೊಂಡು ಎಣ್ಣೆ ಹೊಡೆಯೋದು ಸಿಗರೆಟ್ ಸೇದೋದು ಇದೆಲ್ಲ ಬಂದ್ ಅಷ್ಟು ಮೀರಿ ಯಾರ್ದಾರು ವಾಯ್ಸ್ ಕೇಳಿಸ್ತೋ ನಾನು ಅವ್ರನ್ನ ಕೇಡಿಕ ಹೊಡೆದು ಬಿಡ್ತೀನಿ ಅಂದೆ ಇವರಿಷ್ಟು ಜನರಲ್ಲಿ ನೀನೊಬ್ನೆ ಸಭ್ಯಸ್ಥನ ತರ ಕಾಣಿಸ್ತಾ ಇದೀಯಾ ಹಿಂದೆ ಬಾಗಿಲಿಂದ ಬಂದು ಆಂಟಿ ಹತ್ರ ಕೀಯನ್ನು ಈಸಿಕೊಂಡು ಹೋಗು ಅಂಕಲ್ ಯಾಕೆ ಅಂಕಲ್ ಅಷ್ಟೊಂದು ಬಿಡಿಸಿ ಹೇಳ್ತಾ ಇದೀರಾ ಟೈಮ್ ಇದ್ದಾಗ ಒಬ್ನೆ ಮನಸ್ಸಲ್ಲಿ ಕೂಡಿಸ್ಕೊಂಡು ಹೋದು ಮಗ ಅರ್ಥ ಆಯ್ತಾ ಬನ್ನಿ ಬನ್ನಿ ಯಾವ ನನ್ನ ಮಗನೋ ಈ ಮನೆ ನೋಡಿರೋದು ನಾನೇ ಮಗ ಅಫೀಷಿಯಲೇರ್ ಅಲ್ವಾ ಸ್ವಲ್ಪ ಸೇಫ್ಟಿ ಇರುತ್ತೆ ಅಂತ ನಾನೇ ನೋಡಿದ್ದು ಯಾರೋ ನಿನ್ನಂತವನೇ ಚೆನ್ನಾಗಿ ಗಾಳಿ ಬರುತ್ತೆ ಅಂತ ಗದ್ದೆಗೆ ಸ್ನಾನಕ್ಕೆ ಹೋಗಿದ್ದಂತೆ ಮಗ ಎಲ್ಲ ಇವನೇ ಮಗ ಮಾಡಿರೋದು ಹೌದು ಮಗ ಅವತ್ತು ಆ ಹುಡುಗಿನ ಮನೆ ಕರ್ಕ ಬರಲಿಲ್ಲ ಅಂದಿದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾನೆ ಇರಲಿಲ್ಲ ತೆಗೆದು ಬೂಟ್ ಬುಟ್ಟಲ್ಲಿ ಹೊಡೆದ್ಬಿಡ್ತೀನಿ ಮಗನೇ ಈ ನನ್ನ ಮಗ ಓನರ್ ಮುಂದೆ ಎಣ್ಣೆ ಹತ್ಕೊಂಡು ಓಡಾಡಿದ್ರೆ ಯಾವ ಸುಮ್ಮನೆ ಇರ್ತಾನೆ ಅದಕ್ಕೆ ಒತ್ತು ತೋರಿಸಿದ್ದು ಏ ಕಿತ್ತೋದೋನೆ ನಾನೇ ನನಗಂತ ಎಣ್ಣೆ ತನ್ನ ಈ ನನ್ನ ಮಗನೇ ಒಂದಿನ ಎಣ್ಣೆ ಹೊಡೆದಲ್ಲ ಅಂದ್ರೆ ಎದ್ದೊಳೆದಿಲ್ಲ ಅಂತಲ್ಲ ಸಾಯ್ತಾರಪ್ಪ ಎಣ್ಣೆ ಅಂದ್ರೆ ಲೈ ಅವತ್ತು ರೂಮ್ ಕ್ಲೀನ್ ಮಾಡ್ಬೇಕಾದ್ರೆ ಏನಾಯ್ತು ಅವತ್ತು ಓನರ್ ಎಂಟಿ ಮೇಲೆ ಚಾಕು ಬಿಸಾಕ್ಲಿಲ್ಲ ಅಂತಿದ್ರೆ ಇಷ್ಟೆಲ್ಲ ಆಗ್ತಾನವ್ರಿಲ್ಲ ಓನರ್ ಮನೆ ಖಾಲಿ ಮಾಡಿಸ್ತಾರಿಲ್ಲ ಎಲ್ರು ಕಿತ್ತೋದ್ ನನ್ ಮಕ್ಳೆ ಕೆಲ್ಸ ನೋಡಿ ಮಗ ಆ ಓನರ್ ಎಣ್ಣೆ ಹೊಡಿಬಾರ್ದು ದಮ್ ಹೊಡಿಬಾರ್ದು ಅಂದಾಗಿಂದ ಟೆಂಟ್ ಆಗ್ತಿದೆ ಮಗ ತಡ್ಕೊಳಕ್ಕೆ ಆಗ್ತಿಲ್ಲ ಈಗ ತಾನೇ ಜೋಡಿಸ್ತಾ ಇದೀವಿ ಓನರ್ ಬಂದ್ ಬ್ಯಾಗ್ ಎಸ್ಗೆ ತರ ಮಾಡ್ತಿದ್ದೆ ಹೆಂಗೆ ಲೇ ಅವನು ಎಣ್ಣೆ ಹೊಡೆಯನ ಅಂತಂದ ಇಲ್ಲೇ ಹೊಡೆಯನ ಅಂತಂದ ಮನೇನೆ ಬಾರ್ ಮಾಡ್ಕೊಂಡಿದ್ದವರು ಇನ್ನ ಕಾರ್ನ ಬಾರ್ ಮಾಡವೇನೋ ಅವೆಲ್ಲ ಗೊತ್ತಿಲ್ಲ ಮಗ ಇವತ್ತು ಎಣ್ಣೆ ಹೊಡೆದ ಹೊಡಿತೀವಿ ಅಷ್ಟೇ ಮಗ ನನ್ನ 5 ವರ್ಷದಿಂದ ಮನೆಗೆ ಸೇರಿಸ್ತಲ್ಲ ಕಣ ಅವರಾಗಿದ್ದಕ್ಕೆ ಮನೆಗೆ ಸೇರಿಸಿಲ್ಲ ನಾನೇನಾದ್ರೂ ಆಗಿದ್ರೆ ಡೆಲಿವರಿ ಆದ ತಕ್ಷಣ ಕಾಸಕ್ಕೆ ಪುಟ್ಟಿಗೆ ಬಿಡ್ತಿದ್ದೆ ಏನಂದೆ ಏ ಪಾಪ ಕಣ ಹಂಗೆ ಮಾಡ್ಬಾರ್ದು ಕಣ ಅವರು ಯಾಕೆ ಮನೆಗೆ ಸೇರಿಸ್ತಿಲ್ಲ ಸರಿ ಇಲ್ಲ ಮಚ್ಚ ಅದು ಸರಿ ಇದೆ ಆ್ಯಕ್ಚುಲಿ ಇದೇ ಸರಿ ಇಲ್ಲ ಹಣೆ ಬರ ಚೆನ್ನಾಗಿಲ್ಲ ಅಂತ ಹೇಳ್ತಿರೋದು ಅಲ್ಲ ಕಣೋ ಮುಂದೆ ಗಾಡಿ ನಿಂತಿರ ಕಣ್ ಕಾಣಿಸಲ್ವೇನೋ ಸಾರಿ ರೀ ಏನು ಕನ್ನಡಕ ಹಾಕಿದೆ ಕಾಣಿಸ್ತಿಲ್ಲ ಗುದ್ಬಿಟ್ಟೆ ರಾತ್ರಿ ಯಾವನಪ್ಪ ಕನ್ನಡಕ ಹಾಕ್ತಾನೆ ಏ ಕಾಸ್ ಕೊಟ್ಟಿನಿ ನನ್ನ ಇಷ್ಟ ನಾನು ಹಾಕೋ ತಿನ್ಕಣ್ರಿ ಅಯ್ಯೋ ತಗೊಳ್ಳಲಿ ರೈ ಏನ್ ರಿಪೇರಿ ಕಾಸ್ ಕೊಡ್ತಾ ಇದೀರಾ ಏಯ್ ರಿಪೇರಿ ಕಾಸ್ ಕೊಟ್ಟಿದ್ದಲ್ಲ ಮತ್ತೆ ಗಾಡಿ ಹೆಂಗಿದ್ರು ಹಳೇದಾಗಿದೆ ಹೊಸ ಕಾರ್ ತಗೊಳ್ಳಿ ಅದ್ರಲ್ಲಿ 5 ಲಕ್ಷ ಇದೆ ನೋಡು 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 ಮಗ ಈಗ ಹೇಳು ಕನ್ನಡಕ್ಕೆ ಹಾಕ್ಬೇಕಾ ಬ್ಯಾಡ್ವಾ ಏ ಹಾಕೊಳ್ಳಿ ಸರ್ ತುಂಬಾ ಒಳ್ಳೇದದು ಇನ್ಮೇಲೆ ಇದೇ ರೋಡಲ್ಲೇ ಓಡಾಡಿ ಸರ್ ನೀವು ಗಾಡಿ ಇಲ್ಲೇ ನಿಂತಿರುತ್ತೆ ಬಂದ್ ಬಂದ್ ಗುದ್ದಿ ಸರ್ ಮಚ್ಚ ಒಂಚೂರು ಆ ಕಡೆ ಹೋಗು ಈ ಕಪ್ಪೆ ವಯಸ್ಸು ಎಲ್ಲೋ ಕೇಳಿದ್ದೀನಿ ಮಚ್ಚ ಅಪ್ಪಿ ಒಂಚೂರು ರೈಟ್ ಟರ್ನ್ ಆಗು ಹಂಗೆ ಗ್ಲಾಸ್ ತಗ್ಗಿ ಕರೆಂಟ್ ಬಂತು ಮಚ್ಚ ವೇಟ್ರ್ ಕಣ ಇವನು ವೇಟ್ರ್ ಅಲ್ಲ ಸರ್ ಅಂತ ಕರಿ
ಸರ್ ಏನ್ ಸರ್ ಈ ರೇಂಜ್ಗೆ ಹೆಂಗ್ ಸರ್ ಇವೆಲ್ಲ ನೋಡ್ರ ನನ್ನ ಲೈಫಲ್ಲಿ ದೇವ್ರು ಬಂದಂಗೆ ಮುಂದೆ ಬಂದು ತಗೊಂಡ್ರು ಅದೇ ಕಿರಣ ಹೀರೋ ಅಂತ ಸರ್ ಈ ಕಿರಣ ಹೀರೋ ಅಂದ್ರೆ ಕಿರಣ ಹೀರೋ ಅನ್ನೋದು ಒಂದು ಆ್ಯಪ್ ಅದರಿಂದ ನಿಮ್ಮ ಹತ್ತಿರದಲ್ಲಿರೋ ಕಿರಣ ಅಂಗಡಿಗಳಿಗೆ ನಿಮ್ಮ ಪ್ರಾಡಕ್ಟ್ಗಳನ್ನ ಮಾರಾಟ ಮಾಡಬಹುದು ತಿಂಡಿ ತಿನಿಸುಗಳು ಹಾಗೆ ಕ್ಲೀನಿಂಗ್ ಪ್ರಾಡಕ್ಟ್ಗಳು ಹೀಗೆ ಹಲವಾರು ಸಾವಿರಕ್ಕಿಂತ ಹೆಚ್ಚು ಪ್ರಾಡಕ್ಟ್ಗಳು ಇಲ್ಲಿ ಮಾರಾಟ ಮಾಡಬಹುದು ಲೇ ನಿಮ್ಮ ಲೈಫಲ್ಲಿ ನೀವೇ ಹೀರೋ ಆಗ್ಬೋದು ಕಣ್ರೋ ಮಚ್ಚಾ ನಿಮ್ಗೊಂದು ವಿಷಯ ಗೊತ್ತಾ ಕಿರಣ ಹೀರೋ ಆ್ಯಪಲ್ಲಿ ಈಗಾಗಲೇ 10,000 ಹೆಚ್ಚು ಹೀರೋಗಳು ತಿಂಗಳಿಗೆ ಲಕ್ಷ ಲಕ್ಷ ಸಂಪಾದನೆ ಮಾಡ್ತಾ ಇದ್ರು ಕಣ್ರೋ ಕಿರಣ ಹೀರೋದಲ್ಲಿ ದುಡ್ಡು ಮಾಡೋದು ಅಷ್ಟೊಂದು ಈಸಿನಾ ಸರ್ ಹ್ಞೂ ಮತ್ತೆ ಪ್ರತಿ ಆರ್ಡರ್ಗೂ 10% ಕಮಿಷನ್ ಸಿಗುತ್ತೆ ಪೇಮೆಂಟ್ ಕೂಡ ಡೈಲಿ ಆಗುತ್ತೆ ಲೇ ಬಂಡವಾಳ ಇಲ್ದಂಗೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬೋದು ಕಣ್ರೆ ನೀವು ನಿಮ್ಮ ಏರಿಯಾದಲ್ಲಿ ನೀವೇ ಕಿಂಗಳಾಗಿ ಬದುಕ್ಬೋದು ಕಸ್ಟಮರ್ಸ್ ನೀವು ಮ್ಯಾನೇಜ್ ಮಾಡಿ ಇನ್ ಮಿಕ್ಕಿದ್ದೆಲ್ಲ ಅವ್ರು ಮಾಡ್ತಾರೆ ಸರ್ ಇವಾಗಲೇ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ತೀವಿ ಸರ್ ಏಯ್ ಎಲ್ಲೂ ದುಡ್ಡು ಮಾಡಕಣ್ರು ನಿಮ್ಗಳನ್ನ ನಾನು ರೆಫರ್ ಮಾಡ್ತೀನಿ ನಿಮಗೂ ಕಾಸು ಬರುತ್ತೆ ನನಗೂ ಕಾಸು ಬರುತ್ತೆ ಅಂದಾಗೆ ಡಿಸ್ಕ್ರಿಪ್ಷನ್ನಲ್ಲಿರೋ ಲಿಂಕ್ನ ನೀವು ಕ್ಲಿಕ್ ಮಾಡಿ ಕಿರಣ ಹೀರೋ ಆ್ಯಪ್ನ ಡೌನ್ಲೋಡ್ ಮಾಡಿ ಬೋನಸ್ ಪಾಯಿಂಟ್ ಪಡೀರಿ ಸರಿ ಕಣ್ರೋ ಆಲ್ ದ ಬೆಸ್ಟ್ ಕಿರಣ ಹೀರೋ ಆ್ಯಪ್ನ ಬೇಗ ಡೌನ್ಲೋಡ್ ಮಾಡಿ ಓಕೆ ಬಾಯ್ ಮಗ ಮೊನ್ನೆ ತಾನೇ ಹೋಟ್ಲಲ್ಲಿ ವೇಟ್ರ ಕೆಲಸ ಮಾಡ್ತಿದ್ದ ಕಣು ಯಾವ ಮಟ್ಟಕ್ಕೆ ಬೆಳೆಸ್ಬಿಡಿದ ನೋಡೋ ಯಾವನು ಹೇಳಿದ ಹಣೆ ಬರನ್ ಬದಲಾಯಿಸೋಕ್ಕಾಗಲ್ಲ ಅಂತ ಅವನೇ ಅಳಿಸ್ಬಿಟ್ಟು ಫ್ರೆಶ್ ಆಗಿ ಬರ್ಕೊಂಡ್ಬಿಟ್ಟಿದ್ದ ನೋಡೋ ಅದೃಷ್ಟ ಇವಂದಲ್ಲ ಇವನ್ ಮದುವೆ ಆಗೋ ಹುಡುಗಿದು ಮಚಾ ಹುಡುಗಿ ಅಂದ ತಕ್ಷಣ ನೆನಪಾಯ್ತು ಅಮೃತ ಇದ್ದಾಳಲ್ಲ ಓ ಅದೇ ಮೊನ್ನೆ ವಿಡಿಯೋ ಕಾಲ್ ಮಾಡಿದ್ವಲ್ಲ ಲೇ ಫೋನ್ ಕಾಲ್ ಮಾಡಿದ್ವಲ್ಲ ಲೇ ಮೆಸೇಜ್ ಲೇ ಅವಳು ಯಾರು ಅಂತಾನೆ ಗೊತ್ತಿಲ್ಲ ಹೇಳಪ್ಪ ಏ ತಿರ್ಬೋಕೆ ಮೊನ್ನೆ ಅವಳನ್ನ ಮೀಟ್ ಮಾಡೋಣ ಅಂತ ಅಪಾರ್ಟ್ಮೆಂಟ್ ಹತ್ರ ಹೋಗಿದ್ದೆ ಮಗ ಯಾವನೊಬ್ಬ ನನ್ನೇ ಗುರಾಯಿಸ್ಕೊಂಡು ಇನ್ನೊಂದ್ಸಲ ಏನಾದರೂ ಈ ಕಡೆ ಬಂದ್ರೆ ಮೆಟ್ ಮೆಟ್ಲೆ ಹೊಡೆದು ಬಿಡ್ತೀನಂತ ಎದುರಿಸ್ಬಿಟ್ಟ ಮಗ ಏಯ್ ಯಾವನವನು ನಿನ್ನ ಬಗ್ಗೆ ಮಾತಾಡಿದ್ದು ಏಯ್ ನಡಿಯವನ ಏನು ಎತ್ ಬಿಡೋಣ ಯಾಕೋ ಆರಾಮಾಗಿ ಎಣ್ಣೆ ಕುಡ್ಕೊಂಡಿರೋಣ ಕಣ್ರೋ ನಾಳೆ ನಮ್ಮ ಹುಡುಗಿ ಜೊತೆ ಎಂಗೇಜ್ಮೆಂಟ್ ಇದೆ ಕಣೋ ಏನು ಮಗ ನೀನ್ ಎಂಗೇಜ್ಮೆಂಟ್ ಆಗ್ತಿದ್ಯ ಅಂತ ನಮ್ ಜೊತೆ ಎಂಗೇಜ್ಮೆಂಟ್ ಕಳ್ಕೊಂತಿದ್ಯಾನೋ ಮಗ ಮಗ ಇಷ್ಟೊಂದು ಸಿಂಪಲ್ ಮ್ಯಾಟ್ರಿಗೆ ಯಾಕೋ ಸಾಕು ಮುಂಚ ಯಾವ್ದು ಸಿಂಪಲ್ ಮ್ಯಾಟ್ರೋ ಅವ್ನು ನಿಮ್ಗೆ ಎಷ್ಟು ವರ್ಷದಿಂದ ಗೊತ್ತಾ ಒಂದ್ 4 ವರ್ಷದಿಂದ ಗೊತ್ತು ಏ ಅವನು ನನ್ಗೆ 18 ವರ್ಷದಿಂದ ಗೊತ್ತು ಅವನು ಬರೀ ಫ್ರೆಂಡ್ ಅಲ್ಲ ನನ್ನ ತಮ್ಮ ಇದ್ದಂಗೆ ಹಲೋ ಅವರಪ್ಪನ ಬಗ್ಗೆ ನಂಗೆ ಗೊತ್ತು ಅವ್ರ ಹಂಗಲ್ಲ ಹಲೋ ಹಲೋ ನಮ್ಮ ಅಪ್ಪನ ಬಗ್ಗೆ ನನಗೆ ಗೊತ್ತು ಅವ್ರ ಹಂಗೆ ನೇ ಏಯ್ ನಡಿಯೋ ಎತ್ ಬಿಡಣ ಮಚ್ಚಾ ನಾನು ಆಟಕ್ಕೆ ರೆಡಿ ಇಲ್ಲ ಮಕ್ಕಳ ನಿಮ್ಗೆ ಕಿತ್ತೋಗಿರೋ ಫ್ರೆಂಡ್ಶಿಪ್ಗೋಸ್ಕರ ನಮ್ಮ ಹುಡುಗಿನ ಕಳ್ಕೊಳಕ್ಕೆ ಕಾರಣ ನಾನು ಲೇ ಏನೋ ಮಾತಾಡ್ತಿದ್ಯಾ ಅಪ್ಪ ಅಂದ್ರೆ ಬರೀ ಅಪ್ಪ ಅಷ್ಟೇ ಅಮ್ಮ ಅಂದ್ರೆ ಬರೀ ಅಮ್ಮ ಅಷ್ಟೇ ಆದ್ರೆ ಫ್ರೆಂಡ್ಸು ಅಂದ್ರೆ ಎಲ್ಲ ಕಣ ನನ್ ಮಗನೇ ಏಯ್ ಮನ್ಸು ಶೇರ್ ಮಾಡೋ ಹುಡುಗಿಗಿಂತ ದಮ್ಮು ಶೇರ್ ಮಾಡೋ ಫ್ರೆಂಡ್ ಕಣ ಇಂಪಾರ್ಟೆಂಟು ನಾನು ಒಂದು ಹೇಳ್ಬಿಡ್ತೀನಿ ಕಣ್ರ ಬಂತಾದ್ಮೇಲೆ ಹೇಳು ಬಾ ಅಪ್ಪಿ ಕಾರಲ್ಲಿ ಡೀಸೆಲ್ ಇಲ್ಲ ಮತ್ತೆ ಹೆಂಗೋ ಹೋಗೋದು ಹಾಯ್ ಮಗ ಅವನ್ಗೆ ಹುಡುಗಿರ್ ಕಂಡ್ರೆ ಬಹಳ ಕಾಳಜಿ ಚಿಕ್ಕ ವಯಸ್ಸಿಂದ ಹಂಗೆ ಬಹಳ ಹೆಲ್ಪ್ ಮಾಡ್ತಾನೆ ನೋಡಲ್ಲಿ ಮಗ ಆಕ್ಚುಲಿ ನಾನು ಅವಾಗ್ಲಿಂದ ಅಬ್ಸರ್ವ್ ಮಾಡ್ತಾ ಇದ್ದೆ ಒಂದ್ ನಿಮಿಷ ಇಲ್ಲೇರಿ ಬರ್ತೀನಿ ಗಾಡಿ ಸ್ಟಾರ್ಟ್ ಮಾಡ್ಕೊಟ್ಟ ಮಚ್ಚಾ 2,000 ರೆಡಿ ಮಾಡ್ಕೊಳ್ಳಿ ನಾನು ಒಪ್ಪಿಸ್ತೀನಿ ನನ್ನ ಹತ್ರ 1 ರೂಪಾಯಿ ಕಾಸಿಲ್ಲ ನನ್ನ ಹತ್ರ ಇದೆ ಬೆಳಿಗ್ಗೆ ರೇಷನ್ ತರ್ಬೇಕಂದ್ರೆ 1 ರೂಪಾಯಿ ಇಲ್ಲ ಅಂದೆ ಇದಕ್ಕೆ ಹೆಂಗ್ ಬಂದ್ಬಿಡ್ತಾರ ಎಣ್ಣೆ ಇಟ್ಟಲ್ಲಿ ಹೀರೋ ಕೊಟ್ಟಿದ್ದ 5 ಲಕ್ಷ ಮರ್ತ್ಬಿಟ್ಟವ್ರ ಅನ್ಸತ್ತೆ ಮಚ್ಚಾ ಮತ್ತೆ ರೋಡ್ ಮತ್ತೆ ಗಾಡಿ ಆಳದಾಗ ನಿಂತವಳೆ ಮಚ್ಚಾ ಪೊಲೀಸ್ ಕಣ್ ತಪ್ಸಕ್ಕೆ ಅದೆಲ್ಲ ಟ್ರಿಕ್ಸ್ ಮಚ್ಚಾ ನಿಂಗ್ ಗೊತ್ತಾಗಲ್ಲ ನಿಂಗ್ ಅದಿ ನಾಲೆಜ್ ಇಲ್ಲ ಅಂದೆ ಏನ್ ಮಾಡಕ್ ಬಂದ್ ಏನೋ ಮಾಡ್ತಿದ್ವಿ ನಾವು ಸುಮ್ ಕೂತ್ಕೊಳ ಮಗ ನೀ ತಲೆಕೆಡಿಸ್ಕೊಂಬಿಡು ನಿಮ್ ಸೀರೆ ತುಂಬಾ ಚೆನ್ನಾಗಿದೆ ಎಸ್ ಮೇಡಮ್ ಗಾಡಿ ರೆಡಿ ಇದೆ ಅಂದ್ರೆ ಇವರು ನಮ್ಮ ಐಜಿ ಸೌಮ್ಯ ಮೇಡಮ್ ಆಸೆ ಆಗ್ತಿದೆ ಅಂತ ಕುದಿತಿರೋ ಎಣ್ಣೆ ಕೈ ಹಾಕಿ ಪೋಂಡ ಎತ್ತದಂಗ ಆಯ್ತಲ್ಲಪ್ಪ
ಮೇಡಮ್ ಒಂದ್ ನಿಮಿಷ ಬರ್ತೀನಿ. ಈ ನನ್ನ ಮಕ್ಕಳಿಗೆ ಪಿ ಸಿ ಕಾಸು ಕೇಳ್ತಾನೆ ಅಂತ ಹೇಳ್ಬಿಡ್ತೀನಿ. ಪಿ ಸಿ ಕಾಸು ಕೇಳ್ತಾವನ? ಕರೆಕ್ಟ್ ಮಚ್ಚ. ನಾನು ಅವಾಗ್ಲೇ ಗೆಸ್ ಮಾಡಿದೆ. ಕೇಳಿದ ತಕ್ಷಣ ಕೊಟ್ಬಿಡ್ಬೇಕಣ್ಣ 200 ರೂಪಾಯಿ. ದುಡ್ಡು ಮಾತಾಡಕ್ ಬರಲ್ಲ. ಏನಿಲ್ಲ, ನಾನು ಮಾತಾಡ್ತೀನಿ. ನಿಮ್ದು ಮಾಮೂಲಿ ಎಷ್ಟು ಸರ್? ಮಚ್ಚ ಮಾಮೂಲಿ ಹುಡುಗಿ ಎಲ್ಲ ಮಚ್ಚ ಐಜಿ ಮತ್ತೆ ಗೊತ್ತಿದ್ಬಿಟ್ಟು ನಮ್ಮನ್ನ ಎನ್ಕೋ ಕರ್ಕೊಂಬಂದೆ. ಸಿಕ್ಕಾಕೊಟ್ರಿ ಎಲ್ಲ ಒಬ್ಬನಿಗೆ ಹಾಕೊಂಡು ಕುಂಬಿಡ್ತಾರೆ. 4 ಜನ ಆದ್ರೆ ಹಂಚ್ಕೊಂಡು ತಿನ್ಬೋದು ಅಂತ. ನಮಸ್ತೆ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಏನ್ ಗೊತ್ತಾ ಮೇಡಮ್, ಇದು ಸ್ಟಾರ್ಟಿಂಗ್ ಟ್ರಬಲ್ ಆಗಿರುತ್ತೆ. ಈ ಸ್ಪಾರ್ಕ್ ಪ್ಲಗ್ ಅಲ್ಲಿ ಕರೆಂಟ್ ಪಾಸ್ ಇದ್ದಿರಲಿಲ್ಲ, ಅದು ಸರಿ ಮಾಡಿಸ್ಕೊಬಿಡಿ, ಎಲ್ಲ ಸರಿ ಹೋಗ್ಬಿಡುತ್ತೆ. ಮೇಡಮ್ ನೀವು ರಾತ್ರಿ ಹಂಗೆಲ್ಲ ಬರಬಾರ್ದು. ಮನೆಗೋಗಿ ಮನೆಗೋಗಿ ಸರಿ ಹೋಗೋಣ. ನಿಂತ್ಕೊಳ್ರು. ಹೆಣ್ಮಕ್ಳು ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ಮೇಡಮ್ ನಾವು ಆತರ ಅನ್ಕೊಂಡ್ರೆ ನಾವು ಒಂಟಿ ಹುಡುಗಿರಿ ತರ ನಿಂತಾಗ ಸೇಫ್ಟಿ ಸೆಕ್ ಹುಷಾರಾಗಿ ಮನೆಗೆ ಹೋಗ್ತಾರ ಅಂತ ಹೇಳ್ತೀವಿ ಅಷ್ಟೇ. ಓಕೆನಾ ಮೇಡಮ್? ನಿಂತ್ಕೊಳ್ರಲ್ಲೇ. ಇದೇ ಜಾಗದಲ್ಲಿ ನಿಮ್ಮ ಅಕ್ಕ ತಂಗಿ ಇದ್ದಿದ್ರೆ ಹಿಂಗೆ ನಡ್ಕೊಂತಿದ್ರ? ಸಾಧ್ಯ ಆದ್ರೆ ಕಷ್ಟದಲ್ಲಿರೋ ಹೆಣ್ಮಕ್ಳಿಗೆ ಸಹಾಯ ಮಾಡಿ. ಅವಳು ಸೆಕ್ಸ್ ವರ್ಕರ್ ಆಗಿರ್ಬೋದು, ಆದ್ರೆ ಅವರಿಗೆ ರೆಸ್ಪೆಕ್ಟ್ ಕೊಡೋದನ್ನ ಕಲೀಲಿ, ಆವಾಗ್ಲೇ ನಮ್ಮ ಸಮಾಜ ಉದ್ಧಾರ ಆಗೋದು. ಒಂಟಿ ಹುಡುಗಿ ರೋಡಲ್ಲಿ ನಿಂತಿದ್ರೆ ಹಂಗೆ ಅನ್ಕೊಂಡ್ಬಿಡ್ತೀರಲ್ವಾ? ಗಾಡಿ ಕೆಟ್ಟೋಗಿರ್ಬೋದು, ಆಟೋ ಕಾಯ್ತಿರ್ಬೋದು, ಕ್ಯಾಬಿ ಕಾಯ್ತಿರ್ಬೋದು. ನನ್ನ ಮಕ್ಕಳ ನಿಮಗೆ ನಿಮ್ ಚಟನೆ ಹೆಚ್ಚಾಯ್ತಾ? ನಿಮ್ಮೆಲ್ರಿಗೂ ಮಾಡ್ತಿದ್ದೀರಿ. ಹಲೋ, PCR ವ್ಯಾನ್ ಕಳ್ಸ್ರಿ. ಯಾರಾದ್ರು ಫ್ಯಾನ್ ಆನ್ ಮಾಡ್ರ ಶಾಕೆ ಆಗ್ತೈತಲೆ. ನಾಯಿ ಕೊಡ್ದಂಗ್ ಹೊಡೆದು ಬಿಸಾಕಿದ್ದಾರೆ. ವೈರ್ ಮಲ್ಲಿ ಇದ್ದಂಗ್ ಮಾತಾಡ್ತಾನೆ. ನಿಂಗೆಲ್ಲೂ ಹೊಡೆದೆ ಇಲ್ವೇನು? ನನಗೇನ್ ಜಾಸ್ತಿ ಹೊಡೆದಿಲ್ಲ, ಮೂಗು ಚಂದ ಹೊಡೆದವ್ರಷ್ಟೇ. ನೀನೇನೋ ಕೆಳಕಾಕಂದ ಮೇಲ್ಕಾಕ್ಬಿಟ್ಟಿದೀಯ. ಬಿಚ್ಚ ಹೊಡೆದು ಬಿಟ್ರ ಮಗ. ನಮ್ ಮೂರ್ ಜನಕ್ಕೂ ಈ ರೇಂಜ್ಗೆ ಹೊಡೆದಿದ್ದಾರೆ ಅಂದ್ರೆ ಆ ನನ್ನ ಮಗನ ಹೊಡೆ ಸಾಯಿಸ್ಬಿಟ್ಟಿರ್ತಾರೆ. ಮಚ ನನ್ ಬೇಬಿ ಕಾಲ್ ಮಾಡಿದ್ಲು ಕಣೋ. ಮೇಬಿ ಅವಳಿಗೂ ಗೊತ್ತಾಗಿರ್ಬೇಕು. ನಿನ್ನೆ ನಾವು ಆಡಿರೋ ಆಟಗಳೆಲ್ಲ ಟಿವಿಯಲ್ಲಿ ಬಂದ್ಬಿಟ್ಟೈತಿರ್ತ ಕಣೋ. ನಿನ್ ಜೊತೆ ಮದುವೆನೇ ಬೇಡ, ನೀನು ಬೇಡ ಅಂತ ಎಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಟಳ ಮಗ. ಪರವಾಗಿಲ್ಲ ಬಿಡು ಮಗ, ಆ ದೇವ್ರು ನಿನ್ ಅಣ್ಣೆಲ್ ಅವಳ ಹೆಸರು ಬರ್ದಿಲ್ಲ ಅನ್ಸುತ್ತೆ. ಅಯ್ಯ ನಿನ್ನಲೋ, ಆ ದೇವ್ರು ನನ್ನ ಅಣ್ಣೆಲ್ ಬರ್ದಿದ್ದ ಕಣ್ರು. ಆದ್ರೆ ಮುಂಡೆ ಮಕ್ಕಳು ನಿಮ್ ಮೂರ್ ಜನ ಸೇರ್ಕೊಂಡು ನೀಟಾ ಕಳಿಸ್ಬಿಟ್ರಿ. ನಮ್ಮ ಪ್ಯೂರ್ ವೆಜ್ ಕಬಾಬ್ ಎಪಿಸೋಡ್ ನಿಮ್ಮೆಲ್ಲರಿಗೂ ಸಖತ್ತಾಗಿ ಇಷ್ಟ ಆಗಿದೆ ಅಂತ ನಾವು ಅನ್ಕೊಂಡಿದೀವಿ. ಹಾಗಾದ್ರೆ ನಮ್ಮ ತರಲೆಬಾಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಡಿಸ್ಕ್ರಿಪ್ಷನ್ ಇರೋ ಲಿಂಕ್ನ ಕ್ಲಿಕ್ ಮಾಡಿ ಕಿರಣ್ ಇರೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ.